ആറനീയ ശതമാനദല്ലി ഉൻസുർ അഖാക ലാലിബൻ ഔ മലുലുമ എംബുദു അവർ ഘോഷണയാഗിത്തു നിന്ന സഹോദര നിന്ന ധർമ്മദവ നിന്ന ജാതിയവ അവ അക്രമ മാടിദരു അക്രമിസൽപ്പെട്ടരു അവനിക സഹായ മാടബേക്കു എംബുദു നിന്ന ജാതിയവ നിന്ന പാർട്ടിയവ നിന്ന ധർമ്മദവ ಅವ ಅಕ್ರಮಿಸಲ್ಪಟ್ಟರೂ ನಿನವರಿಗೆ ಸಹಾಯ ಮಾಡಬೇಕು ಅವ ಅಕ್ರಮಿಯಾದರೂ ನಿನವರಿಗೆ ಸಹಾಯ ಮಾಡಬೇಕು ಇದು ಆರನೇ ಶತಮಾನದ ಅನಾಗರಿಕ ಚಿಂತನೆಯಾಗಿತ್ತು ಇಪ್ಪತ್ತೊಂದನೆಯ ಅತ್ಯಾಧುನಿಕ ಶತಮಾನವನ್ನು ಕೂಡ ನಿಯಂತ್ರಿಸುತ್ತಿರುವುದು ಈ ಅನಾಗರಿಕ ಚಿಂತನೆಯೇ ಆಗಿದೆ ನಿಮ್ಮ ಧರ್ಮದವ ಎಂಬ ಕಾರಣಕ್ಕೆ ನಿಮ್ಮ ಜಾತಿಯವ ನಿಮ್ಮ ಪಾರ್ಟಿಯವ ಎಂಬ ಕಾರಣಕ್ಕೆ ಎಲ್ಲಾ ಅಧರ್ಮಗಳನ್ನು ಸಮರ್ಥಿಸುವ ಎಲ್ಲಾ ಕೆಡುಕುಗಳನ್ನು ಸಮರ್ಥಿಸುವ ಎಲ್ಲಾ ಅನ್ಯಾಯಗಳನ್ನು ಸಮರ್ಥಿಸುವ ಅತ್ಯಂತ ಭಯಾನಕವಾದ ಮಾರಕವಾದ ಒಂದು ಸೊಸೈಟಿ 21ನೇ ಶತಮಾನವನ್ನು ಕೂಡ ನಿಯಂತ್ರಿಸುತ್ತಾ ಇದೆ ಪಕ್ಷಪಾತಿ ಧೋರಣೆಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ ಈ ಸಮಾಜದಲ್ಲಿ ಆದ್ದರಿಂದಲೇ ಈ ಸಮಾಜ ಒಡೆಯಲು ಈ ಸಮಾಜ ಕೆಟ್ಟು ಹೋಗಲು ಸಮಾಜದಲ್ಲಿ ರಕ್ತಪಾತ ವ್ಯಾಪಕ ಆಗಲು ಬಹಳ ದೊಡ್ಡ ಕಾರಣ ಪಕ್ಷಪಾತಿ ಧೋರಣೆಯಾಗಿದೆ ಬೆಂಗಳೂರಿನಲ್ಲಿ ಬಾಂಬ್ ಸಿಡಿಯಿತು ಖಂಡಿತವಾಗಿಯೂ ಮಾನವ ವಿರೋಧಿಗಳು ಅವರು ಯಾರು ಆ ಕೆಲಸ ಮಾಡಿದ್ರು ಅವರನ್ನು ಕಂಡು ಹುಡುಕಬೇಕಾದ ಅದಕ್ಕೆ ಎಲ್ಲಿ ಪ್ಲಾನಿಂಗ್ ಸಿದ್ಧವಾಗಿದೆ ಯಾರ ಅಜೆಂಡಾದಂತ ಈ ಸ್ಫೋಟ ನಡೆಯುತ್ತಾ ಇದೆ ಎಲ್ಲವನ್ನು ಜಾಲಾಡಬೇಕಾದ ಹೊಣೆಗಾರಿಕೆ ಖಂಡಿತವಾಗಿಯೂ ಸರ್ಕಾರದ ಮೇಲೆ ಇದೆ ಬಾಂಬ್ ಸಿಡಿದ ನಂತರ ಒಬ್ಬ ಖಾನ್ ಎಂಬ ಹೆಸರಿನಲ್ಲಿ ಇನ್ನೂ ಎರಡು ಬಾಂಬ್ ಸಿಡಿಸ್ತೇನೆ ಎಂದು ಟ್ವೀಟ್ ಮಾಡುವಾಗ ಈ ದೇಶದ ಪ್ರಧಾನಮಂತ್ರಿಗೆ ಈ ದೇಶದ ಗೃಹ ಮಂತ್ರಿಗೆ ಕೇಂದ್ರ ಸಚಿವರುಗಳಿಗೆ ಬಹಳ ವಿವರಣೆಯೊಂದಿಗೆ ಮೆಹದಿ ಎಂಬ ವ್ಯಕ್ತಿಯ ಬಂಧನದ ಹಿನ್ನೆಲೆಯನ್ನೆಲ್ಲ ಇಟ್ಟುಕೊಂಡು ಖಾನ್ ಎಂಬ ಹೆಸರಿನಲ್ಲಿ ಟ್ವೀಟ್ ಮಾಡುವಾಗ ಒಂದೋ ಆ ಟ್ವೀಟ್ ಮಾಡಿದ ಹುಡುಗ ಆ ಯುವಕ ಅದು ನಿಜವಾಗಿಯೂ ಖಾನ್ ಆಗಿದ್ದರೆ ಅವ ಈ ಸಮಾಜದಲ್ಲಿ ಬಹಳ ದೊಡ್ಡ ಭಯೋತ್ಪಾದಕನಾಗಿ ಗುರುತಿಸಲ್ಪಡುತ್ತಾನೆ ಅವ ಉಗ್ರಗಾಮಿಗಳ ಮಾಸ್ಟರ್ ಮೈಂಡ್ ಆಗಿ ಗುರುತಿಸಲ್ಪಡುತ್ತಾನೆ ಅವನ ಕಾರಣಕ್ಕೆ ಒಂದು ಧರ್ಮ ಒಂದು ಸಮುದಾಯ ಅಪಾರವಾದ ನೋವನ್ನು ಅನುಭವಿಸಬೇಕಾಗುತ್ತದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನಗಳು ನಡೆಯುತ್ತದೆ ಒಂದೋ ಟ್ವೀಟ್ ಮಾಡಿದ್ದು ಖಾನ್ ಆಗಿದ್ದರೆ ಆ ವಿಚಾರವಾಗಿ ಭಯಾನಕವಾದ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆ ಆದರೆ ಖಾನ್ ಹೆಸರಿನಲ್ಲಿ ಟ್ವೀಟ್ ಮಾಡಿದ್ದು ಸುರೇಶ್ ಆದಾಗ ಅದು ಸತೀಶ್ ಆದಾಗ ಅಂತಹ ಯಾವ ಪ್ರಕ್ರಿಯೆಗಳು ಇಲ್ಲ ಅವ ಮಾನಸಿಕ ರೋಗಿಯಾಗಿ ಬಿಡುತ್ತಾನೆ ಅವ ಮಾನಸಿಕ ರೋಗಿ ಇದು ಒಂದು ಘಟನೆಯಲ್ಲ ಇಂತಹ ಹತ್ತಾರು ಘಟನೆಗಳು ಈ ದೇಶದಲ್ಲಿ ನಡೆದಿದೆ ನಡೆಯುತ್ತಾ ಇದೆ ಕೇರಳದಲ್ಲಿ ಒಂದು ಪೇಪರ್ ಬಾಂಬಿನ ವಿಚಾರದಲ್ಲಿ ಕೂಡ ನಡೆದಿತ್ತು ರಾಜಸ್ಥಾನದಲ್ಲಿ ಕೆಲವು ಸಚಿವರುಗಳ ಮೇಲೆ ಸಚಿವರುಗಳನ್ನು ಕೊಲ್ಲುವ ಬೆದರಿಕೆಯ ಪತ್ರದ ವಿಚಾರದಲ್ಲಿ ಇದು ನಡೆಯಿತು ಹಾಗೆ ಪಕ್ಷಪಾತಿ ಧೋರಣೆಗಳು ಒಂದು ಸಮುದಾಯದ ಹೆಸರಿನೊಂದಿಗೆ ಅದು ಬೇರೊಂದು ಸಮುದಾಯ ಮಾಡುವುದಾದರೆ ಎಷ್ಟು ಭಯಾನಕ ಕೆಲಸವಾಗಿದ್ದರೂ ಕೂಡ ಅವರನ್ನು ಬೆನ್ನಟ್ಟುವ ಅವರನ್ನು ಜಾಲಾಡುವ ಅವರ ಪ್ಲಾನಿಂಗ್ ಯಾರು ಮಾಡಿದ್ದಾರೆ ಅಜೆಂಡಾಗಳೇನು ಎಂಬುದನ್ನು ತಿಳಿಯುವ ಯಾವ ಪ್ರಯತ್ನಗಳು ನಡೆಯದೆ ಒಂದು ರೀತಿಯ ಪಕ್ಷಪಾತಿ ಧೋರಣೆ ಇದೆಯಲ್ಲ ಎಷ್ಟು ಸುಲಭದಲ್ಲಿ ಹೇಳಿಬಿಡಲಾಗುತ್ತದೆ ಒಬ್ಬ ಮಾನಸಿಕ ರೋಗಿ ಅಂತ ಎಷ್ಟು ಸುಲಭದಲ್ಲಿ ಹೇಳಿಬಿಡಲಾಯಿತು ಇಷ್ಟೆಲ್ಲ ಗೊತ್ತಿರುವ ಇಷ್ಟೆಲ್ಲ ತಿಳುವಳಿಕೆ ಇರುವ 17 ವರ್ಷದ ಯುವಕನನ್ನು ಮಗು ಅಂತ ಎಷ್ಟು ಸರಳವಾಗಿ ಹೇಳಿಬಿಟ್ಟರು ಅವರ ಕಡೆಗೆ ನಮ್ಮ ಚಾನೆಲ್ಗಳು ತಿರುಗುವುದಿಲ್ಲ ಅವರ ಕಡೆಗೆ ನಮ್ಮ ಮಾಧ್ಯಮದ ವರದಿಗಾರರು ಅವರ ಬೆನ್ನ ಹಿಂದೆ ಹೋಗುವುದೇ ಇಲ್ಲ ಹೀಗೆ ಪಕ್ಷಪಾತಿ ಧೋರಣೆ ಎಂಬುದು 6ನೇ ಶತಮಾನದಲ್ಲಿತ್ತು 21ನೇ ಶತಮಾನದಲ್ಲೂ ಅದೇ ಇರುವುದು ನನ್ನ ಧರ್ಮದವ ಎಂಬ ಕಾರಣಕ್ಕೆ ನನ್ನ ಜಾತಿಯವ ಎಂಬ ಕಾರಣಕ್ಕೆ ನನ್ನ ಕುಲದವ ಎಂಬ ಕಾರಣಕ್ಕೆ ನನ್ನ ಪಾರ್ಟಿಯವ ಎಂಬ ಕಾರಣಕ್ಕೆ ಎಲ್ಲ ಅನ್ಯಾಯವನ್ನು ಸಮರ್ಥಿಸುವ ಎಲ್ಲ ಕೆಡುಕುಗಳನ್ನು ಸಮರ್ಥಿಸುವ ಅತ್ಯಂತ ಹೀನವಾದ ನಿಕೃಷ್ಟವಾದ ಕ್ರೂರವಾದ ಒಂದು ವ್ಯವಸ್ಥೆ ಇರುವುದಾದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಆರನೇ ಶತಮಾನದಲ್ಲಿ ಆ ಜನತಿಗೆ ಕಲಿಸಿಕೊಟ್ಟರು. ಲೈಸಂ ಯಾರು ಕೋಮುವಾದಿಗಳಾಗಿದ್ದಾರೋ ಅವರು ನನ್ನ ಸಮುದಾಯದ ಸದಸ್ಯನಲ್ಲ. ಹಸಬಿಯತ್ ಎಂಬುದು ಈ ಧರ್ಮದ ಸಂಸ್ಕಾರವೇ ಅಲ್ಲ, ಕೋಮುವಾದ ಈ ಧರ್ಮದ ಸಂಸ್ಕಾರ ಅಲ್ಲ. ಅನ್ಯಾಯವನ್ನು ಸಮರ್ಥಿಸುವವ ನನ್ನ ಸಮುದಾಯದ ಅನ್ಯಾಯಿಯಾಗಲಿಕ್ಕೆ ಅರ್ಹತೆ ಇಲ್ಲದವ. ಪ್ರವಾದಿಯವರು ಕಲಿಸಿಕೊಟ್ಟರು, ಅಕ್ರಮಿಯನ್ನು ಅವನ ಅಕ್ರಮದಿಂದ ತಡೆಯುವುದು ಧರ್ಮವಾಗಿದೆ. ಅಕ್ರಮ ಮಾಡುವ ಮನುಷ್ಯ, ಕೆಡುಕು ಮಾಡುವ ವ್ಯಕ್ತಿ, ಅವನ ಕೆಡುಕಿನಿಂದ, ಅಧರ್ಮದಿಂದ, ಅನ್ಯಾಯದಿಂದ ಅವನನ್ನು ನೀವು ತಡೆಯಬೇಕು. ನಿಮ್ಮ ಧರ್ಮದವ ಎಂಬ ಕಾರಣಕ್ಕೆ, ನಿಮ್ಮ ಜಾತಿಯವ ಎಂಬ ಕಾರಣಕ್ಕೆ, ನಿಮ್ಮ ಪಾರ್ಟಿಯವ ಎಂಬ ಕಾರಣಕ್ಕೆ ಅನ್ಯಾಯವನ್ನು ಸಮರ್ಥಿಸುವುದು ಅಧರ್ಮವಾಗಿದೆ. ಅದು ದೇವಾಧಿಕಾರದ ಚಿಂತನೆಯಾಗಿದೆ. ಈ ಆದರ್ಶವನ್ನು ಜಗತ್ತಿಗೆ ಕಲಿಸಿಕೊಟ್ಟರು ಪ್ರವಾದಿಯವರು.